ಆ್ಯಂಡ್ ಒನ್ ಮೋರ್ ಥಿಂಗ್, ನಿಜವಾಗ್ಲೂ ಎಷ್ಟು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂತೀನಿ, ಯು ಗೈಸ್ ಆರ್ ಲೈವ್ ನಾವು, ಎಸ್ಪೆಷಲಿ ಕ್ಯಾಮ್ರಾ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ, ವಿಡಿಯೋ ರೆಕಾರ್ಡ್ ಆಗ್ತಿದೆ. ಸೊ ಯು ಗೈಸ್ ಆರ್ ಲೈವ್ ಆನ್ ಬೀಯಿಂಗ್ ಕುಂಭಕರ್ಣ ಚಾನೆಲ್. ಇವಾಗ ತಾನೆ ಜಸ್ಟ್ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ನಮ್ಮ ಎರಡೂ ಚಾನಲ್ಗೆ, ಫಿಟ್ ಕನ್ನಡಿಗ ಚಾನಲ್ಗೆ ಮತ್ತು ಬೀಯಿಂಗ್ ಕುಂಭಕರ್ಣ ಚಾನಲ್ ಎರಡಕ್ಕೂ ವ್ಲಾಗ್ಸ್ ಎಲ್ಲ ಅಪ್ಡೇಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಜಸ್ಟ್ ಫ್ರೆಶಪ್ ಆಗಿ ಐ ಆಮ್ ಲೈಕ್ ಬ್ಯಾಕ್. ಸೊ ಲೈಟಿಂಗ್ ಸಕ್ಕದಾಗಿದೆ ಅಂತ ಅನ್ಕೊಂತೀನಿ, ಲೈಟಿಂಗ್ ಇಷ್ಟ ಆಗ್ತಿದೆ ಅಂತಂದರೆ ಒಂದು ಲೈಕ್ ಬಟನ್ ಒತ್ತದನ್ನು ಮರೆಯಕ್ಕೆ ಹೋಗ್ಬಿಡಿ. ದಿಸ್ ಇಸ್ ಜಸ್ಟ್ ಅ ಸಿಂಪಲ್ ಅಂಬ್ರೆಲ್ಲ ಲೈಟ್, ಸಕ್ಕದಾಗಿದೆ. ದಿಸ್ ಇಸ್ ಬೀನ್ ವಿತ್ ಮೀ ಫಾರ್ ಲೈಕ್, ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಯೂಟ್ಯೂಬ್ ವೀಡಿಯೋಸ್ನ, ಎಸ್ಪೆಷಲಿ ಬ್ಯಾಂಗ್ಳೂರಿಗೆ ಬಂದಾದಮೇಲೆ ನಾನು ಯಾವಾಗ ಫಿಟ್ ಕನ್ನಡಿಗ ಚಾನಲ್ನೆಲ್ಲ ಸ್ಟಾರ್ಟ್ ಮಾಡಿದ್ನೋ ಅವಾಗೊಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದರೊಳಗಡೆ ಇದು ಒಂದು, ಇದನ್ನು ಯಾವತ್ತೂ ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ, ಇದನ್ನು ಇಂಪ್ರೂವೈಸ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಿಸ್ ಲೈಟಿಂಗ್. ಆ್ಯಂಡ್ ವೆಲ್ಕಮ್ ಯು ಆಲ್ ಟು ಟುಡೇಸ್ ವ್ಲಾಗ್. ಇವತ್ತು 20th ಅಮೇಝಿಂಗ್ ಡೇ. ಏನಕ್ಕೆ ಅಂತಂದರೆ ಇವತ್ತು ಒನ್ ಆಫ್ ದ ಬೆಸ್ಟ್ ಪರ್ಸನ್, ಅಂದರೆ ಒನ್ ಆಫ್ ದ ಯಂಗೆಸ್ಟ್ ಆ್ಯಂಡ್ ಆ್ಯನ್ ಅಮೇಝಿಂಗ್ ಆಂಟರ್ಪ್ರಿನರ್, ಅದ್ರ ಜೊತೆ ಫ್ಯಾಷನ್ ಡಿಸೈನರ್, ಫ್ಯಾಷನ್ ಬ್ಲಾಗರ್ನ ಇವತ್ತು ನಾನು ಮೀಟ್ ಮಾಡಿಸ್ತೀನಿ ನಿಮ್ಮೆಲ್ಲರಿಗೂ. ಈಸ್ ರಿಯಲಿ ಅಮೇಝಿಂಗ್. ಅವ್ರು ಯಾರು ಅಂತಂದ್ಬಿಟ್ಟು ನೋಡೋಣ, ಇನ್ನೂ ಸ್ವಲ್ಪ ಟೈಮ್ ಇದೆ. 2:30 ಅಷ್ಟೊತ್ತಿಗೆ ನಾನು ಅವ್ರನ್ನ ಮೋಸ್ಟ್ಲಿ ಮೀಟ್ ಆಗ್ತೀನಿ, ಇನ್ನು 12:30 ಟೈಮು. ಬಟ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟುಡೇ. ಅದನ್ನು ಬಿಟ್ಟು ಯು ಆರ್ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಅವ್ರ ಜೊತೆ ಟೈಮ್ ಸಿಕ್ತು ಅಂತಂದರೆ ಐ ಹ್ಯಾವ್ ಅನ್ ಇಂಟರ್ವ್ಯೂ ವಿತ್ ಹಿಮ್, ಅವ್ರ ಬಗ್ಗೆನೂ ನೀವು ತಿಳ್ಕೊಬೋದು. ವರ್ಕೌಟ್ ಆಬ್ವಿಯಸ್ಲಿ ಇವತ್ತು ಐಮ್ ರಿಯಲಿ ನಾಟ್ ಶೋ ವರ್ಕೌಟ್. ನಿನ್ನೆ ವರ್ಕೌಟು ನಿಜವಾಗ್ಲೂ ಸಾಕಾಗಿತ್ತು, ಚೆಸ್ಟ್ ವರ್ಕೌಟ್ ಮಾಡಿದ್ರಿ ನಾನು, ಕಿರಣ್ ಮತ್ತು ತೇಜು ಎಲ್ಲನೂ. ಅಕಸ್ಮಾತ್ ನೋಡಿಲ್ಲ ನಿನ್ನೆ ವೀಡಿಯೋ ಅಂದರೆ ಹೋಗಿ ನೋಡಿ, ಇಟ್ ಈಸ್ ರಿಯಲಿ ಅಮೇಝಿಂಗ್, ಫನ್ನಿ ಆಗಿದೆ. ನಿಜವಾಗ್ಲೂ ಘಮ ಘಮ ಅಂತ ಅಂದ್ಬಿಟ್ಟು ಸ್ಮೆಲ್ ಬರ್ತಿದೆ, ವೆಜ್ ಇರೋ ಕಾರಣದಿಂದ. ವೆಜ್ ಕುರ್ಮ ಏನೋ ಮಾಡ್ತಿದ್ದಾರೆ, ಬಟ್ ಸಕ್ಕದಾಗಿದೆ ಸ್ಮೆಲ್ ಮಾತ್ರ. ಮೈ ಮಾಮ್ ಕುಕ್ಸ್ ರಿಯಲಿ ವೆಲ್. ಅದರ ಜೊತೆ ದೋಸೆ. ಇವತ್ತು ಫಾಸ್ಟಿಂಗ್ 5:00 ಬ್ರೇಕ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ, ಬಟ್ ಐ ಆಮ್ ರಿಯಲಿ ನಾಟ್ ಶೋ. ಏನಕ್ಕಂದರೆ ಇಫ್ ಐ ಗೋ ಔಟ್ ದೆನ್ ತುಂಬಾನೇ ಲೇಟಾಗಿ ಹೋಗುತ್ತೆ ನನಗೆ ತಿನ್ನೋದಕ್ಕೆ. ಸೊ ಐ ಆಮ್ ನಾಟ್ ಶೋರ್, ನೋಡೋಣ. ಏನಾದರೂ ಸ್ಮೆಲ್ ರೆಸಿಸ್ಟ್ ಮಾಡೋದಕ್ಕಾಗಿಲ್ಲ ಅಂತಂದರೆ ಪ್ರಾಬ್ಲಿ ಐ ವಿಲ್ ಹ್ಯಾವ್ ಮೈ ಫುಡ್ ಆ್ಯಂಡ್ ದೆನ್ ಗೋ ಟು ದ ಕ್ಲಾಸ್. ನಾನೇನು ಫ್ಯಾಷನ್ ಬ್ಲಾಗರ್ ಮತ್ತು ಯಂಗೆಸ್ಟ್ ಆಂಟರ್ಪ್ರಿನರ್ ಅಂತಂದ್ಬಿಟ್ಟು ಏನು ಹೇಳ್ತಾ ಇದ್ದೆ, ಅವ್ರದ್ದು ಒಂದೇ ಒಂದು ಸಿಂಪಲ್ ಆಗಿರೋಂಥ ಸೆಲೆಬ್ರಿಟಿ ಫ್ಯಾಷನ್ ಡಿಸೈನ್ ತೋರಿಸ್ತೀನಿ. ಚಂದಂದು ಆ್ಯಕ್ಚುಲ್ ಆಗಿದ್ದು ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಚಂದನ್ ಯಾರು ಅಂತಂದ್ಬಿಟ್ಟು. ಸೊ ಇಸ್ ದ ಗಾಯ್ ಚಂದಂದು. ಅದಾದಮೇಲೆ ಪ್ರಿಯಮಣಿ, ಅಷ್ಟೊಂದು ಜನಕ್ಕೆಲ್ಲನೂ ಮಾಡಿದ್ದಾನೆ. ಹೀ ಈಸ್ ರಿಯಲಿ ಅಮೇಝಿಂಗ್. ಹೀ ಈಸ್ ಡೌನ್ ಟು ಅರ್ತ್, ಹೀ ಸ್ಪೀಕ್ಸ್ ಫ್ರಮ್ ಹಿಸ್ ಹಾರ್ಟ್. ನಿಜವಾಗ್ಲೂ ಹೀ ಈಸ್ ಅಮೇಝಿಂಗ್. ಸೊ ಮೀಟ್ ಮಾಡಿಸಿದಾಗ ನಿಮಗೆ ಗೊತ್ತಾಗೋಗುತ್ತೆ. ಇವಾಗ ತಾನೇ ಜಸ್ಟ್ ಒಂದು ವೀಡಿಯೋ ಲೈವ್ ಆಗಿದೆ, ಎಸ್ಪೆಷಲಿ ಮಹಿಳೆಯರು ಡೋಂಟ್ ಫರ್ಗೆಟ್ ಟು ವಾಚ್ ದಿಸ್ ವೀಡಿಯೋ. ಏನಕ್ಕೆ ಅಂತಂದರೆ ನಿಮಗೋಸ್ಕರ ಅಂತಲೇ ಈ ವೀಡಿಯೋ ಮಾಡಿದ್ದೀನಿ ನಾನು. ಏನಕ್ಕೆ ಅಂದರೆ ಲಾಸ್ಟ್ ವೀಕು ಚೆಸ್ಟ್ ಫ್ಯಾಟ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ, ಎಷ್ಟೊಂದು ಜನ ಮಹಿಳೆಯರು ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿದ್ರು ನಿಜವಾಗ್ಲೂ ವಿ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್ ಟು ಗೆಟ್ ಔಟ್ ಆಫ್ ದಟ್ ವೀಡಿಯೋ ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಟೈಮ್ ಟು ಗೋ, ಹೋಗಿ ಕಿರಣ್ನ ಮೀಟ್ ಮಾಡಿ. ಕ್ಲಾಸಸ್ ಮೇನ್ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ, ಬಟ್ ಅದಕ್ಕಿಂತ ಮುಂಚೆ ಲೈಟಾಗಿ ಒಂದು ಸ್ವಲ್ಪ ಚಿಟ್ ಚಾಟ್ ಆ್ಯಂಡ್ ದೆನ್ ಪ್ರಾಬ್ಲಿ ವಿಲ್ ಗೋ ಟು ದ ಕ್ಲಾಸ್. ನಾನು ಹಿಂಗೆ ಹಿಡ್ಕೊಂಡು ಓಡಾಡ್ತಿರೋದು ಯಾರಾದರೂ ನೋಡಿದ್ರೆ ಅಷ್ಟೇ, ನಾನು ಏನು ಗುರು ನಿಂಗೆಲ್ಲ ಹಿಡ್ಕೊಂಡು ಓಡಾಡ್ತಾನೆ ಏನಿದೆ ಆ್ಯಕ್ಚುಲ್ ಆಗಿ ಅಂತ ಅನ್ಕೊತಾರೆ. ಸೊ ಎಲ್ಲ ರೆಕಾರ್ಡ್ ದ ವಿಡಿಯೋ ಲೇಟ್. ಮೋಸ್ಟ್ ಅವೈಟೆಡ್ ಮೂಮೆಂಟು. ಸೊ ಸದ್ಯಕ್ಕೆ ಇಲ್ಲೇ ಬಂದಿದ್ದಾರೆ ಅನ್ಕೊತೀನಿ, ತೋರಿಸೋಣ, ಬನ್ನಿ ಮೀಟ್ ಮಾಡಿಸ್ತೀನಿ. ಇವ್ರ ಬಗ್ಗೆ ಆಮೇಲೆ ಇಂಟರ್ವ್ಯೂ ಮಾಡ್ತೀನಿ ನಾನು, ಇವಾಗ ಸದ್ಯ ಕ್ಲಾಸಿಗೆ ಲೇಟ್ ಆಗ್ತಿದೆ. ಸೊ ಎಸ್ಕೆ ಸ್ಟಾರ್ಟೆಡ್. ಇವ್ರ ಹೆಸರು ಏನು ಹೇಳಿ, ನಿಮ್ಮ ಹೆಸರು? ಬ್ರೂಸ್ಲಿ. ಬ್ರೂಸ್ಲಿ ಅಂತ. ಸೊ ಏನು ಮಾಡ್ಕೊಂಡಿದ್ದೀರಾ ನೀವು? ಡಿಸೆಂಬರ್ ಅಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಚೆನ್ನೈಯಲ್ಲ ಇತ್ತು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಫಾರ್ ಆಗಿದ್ವಿ, 38 hours ಕಂಟಿನ್ಯೂಸ್ ಫ್ಯಾಷನ್ ಶೋ ಮಾಡಿ. ಇಟ್ ವಾಸ್ ಆರ್ಗನೈಸ್ ಬೈ ಅದ ಇನ್ಸ್ಟಿಟ್ಯೂಟ್, ನಾನು ಫ್ಯಾಷನ್ ಡಿಸೈನಿಂಗ್ ಸ್ಟಡಿ ಮಾಡಿದ ಇನ್ಸ್ಟಿಟ್ಯೂಟ್ ಗ್ರೀನ್ ಝೋನ್ ಅಂತ. ಆ ಇನ್ಸ್ಟಿಟ್ಯೂಟ್ ಅವರು ಆರ್ಗನೈಸ್ ಮಾಡಿ ಆಲ್ಮೋಸ್ಟ್ 38 hours ಫ್ಯಾಷನ್ ಶೋ ಮಾಡಿ. 24 hours ಒಂದು ಪ್ರೀವಿಯಸ್ ರೆಕಾರ್ಡ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ. ಸೊ ಓಯೋಲೋ ಅವರ್ ವಿಡಿಯೋ ಸ್ಪಾನ್ಸರ್ಸ್ ಒಂದಿನ, ಇವತ್ತಲ್ಲ ಯಾವತ್ತೋ ಒಂದಿನ. ಬ್ರೂಸ್ಲಿ ಫುಲ್ ಡ್ಯಾಬ್.
ಸೊ ಫೈನಲಿ ನಮ್ಮ ಜೊತೆ ಇದ್ದಾರೆ. ಬೆಳಿಗ್ಗೆಯಿಂದ ನಾನು ಹೇಳ್ತಾ ಇದ್ದೆ ಒಬ್ಬರು ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಈಸ್ ಒನ್ ಆಫ್ ದ ಯಂಗೆಸ್ಟ್ ಡಿಸೈನರ್, ಫ್ಯಾಷನ್ ಡಿಸೈನರ್, ಬೀಯಿಂಗ್ ಅ ಡಿಸೈನರ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅವ್ರದ್ದು. ಸೊ ಫಾಲೋ ಮಾಡಿ ಹೋಗ್ಬಿಟ್ಟು. ಅವ್ರ ಹೆಸರು ಬಂದ್ಬಿಟ್ಟು ಇತಿಹಾಸ್ ಸಾಗರ್ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನಿಜವಾಗ್ಲೂ ಇವ್ರದ್ದೊಂದಷ್ಟು ಕಲೆಕ್ಷನ್ನ ನಾನು ಹಾಕ್ತೀನಿ ವೀಡಿಯೋ ಓವರ್ ಲೆವೆಲ್ಲಿ. ಈಸ್ ರಿಯಲಿ ಅಮೇಝಿಂಗ್, ಈಸ್ ಅ ಸೆಲೆಬ್ರಿಟಿ ಡಿಸೈನರ್. ಎಷ್ಟೊಂದು ಜನ ಜೊತೆ ಕೆಲಸ ಮಾಡಿದ್ದೆ, ಸ್ಟಾರ್ಟಿಂಗ್ ಫ್ರಮ್ ಪ್ರಿಯಮಣಿ ಆಗಿರ್ಬೋದು, ಇಷ್ಟೆಲ್ಲ ಈಸ್ ಗಾಟ್ ಅಮೇಝಿಂಗ್ ಕಲೆಕ್ಷನ್ಸ್. ಸೊ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಬಟ್ ಇವತ್ತು ನಾನು ನಿಮ್ಗೆ ಏನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದರೆ ಈಸ್ ದ ಯಂಗೆಸ್ಟ್. ಸೊ ಅವರಿಂದ ಒಂದಷ್ಟು ವಿಷಯ ನಾನು ಕೇಳಬೇಕು ಏನು ಅಂತಂದರೆ, ನನಗೊತ್ತು ಎಷ್ಟೊಂದು ಜನ ನಮ್ಮ ಫಾಲೋವರ್ಸಲ್ಲಿರೋರು ಎಷ್ಟೊಂದು ಜನ ಯಂಗೆಸ್ಟ್ ಆಂಟರ್ಪ್ರಿನರ್ಸ್ ಆಗಬೇಕು ಅಂತಂದ್ಬಿಟ್ಟು ಕನ್ಸು ಕಾಣ್ತಿದ್ದಾರೆ, ಎಷ್ಟೊಂದು ಜನ ಒಂದಷ್ಟು ಡ್ರೀಮ್ಸ್ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಾಲೋ ಯುವರ್ ಪ್ಯಾಷನ್. ಪ್ಯಾಷನ್ ವಾಟ್ ಡ್ರೈವ್ಸ್ ಯು ಎಂಡ್ ಆಫ್ ದ ಡೇ. ಪ್ಯಾಷನ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಜಸ್ಟ್ ಹೂವಿಂದ ಅಂದರೆ ಅದಾದಮೇಲೆ ನಿಮಗೆ ಆ್ಯಕ್ಚುಲಾಗಿ ಹೆಂಗೆ ಅನ್ಸು ಅಂದರೆ, ವಾಟ್ ಮೇಡ್ ಯು ಲೈಕ್ ಥಿಂಕ್ ರಿಯಲಿ ದಟ್ ನಿಜವಾಗ್ಲೂ ಇದು ನನ್ನ ಪ್ಯಾಷನ್ ಅಂತ ಅಂದ್ಬಿಟ್ಟು? ಸಿ, ನನಗೇನಿದೆ ಐ ಜಸ್ಟ್ ವಾಂಟೆಡ್ ಟು ಅಚೀವ್ ಸಮಥಿಂಗ್. ನನಗೆ 18 ಕಂಪ್ಲೀಟ್ ಆಗೋಷ್ಟು ಏನಾದರೂ ಅಚೀವ್ ಮಾಡಬೇಕಂತ ಇದೆ. ಸೊ ವೈಲ್ಡ್ ಐ ವಾಸ್ ಸರ್ಚಿಂಗ್ ನಮ್ಮ ಕರ್ನಾಟಕದಲ್ಲಿ ಯಾರು ಯಂಗೆಸ್ಟ್ ಒಂದ್ ಕಡೆ ನೋಡ್ಕೊಂಡ್ಬಂದೆ ಏನೇನೋ ಯಂಗೆಸ್ಟ್ ಆಗಲ್ಲ. ಸೊ ವೆನ್ ಐ ಕಮ್ಸ್ ಟು ಫ್ಯಾಷನ್ ದೇರ್ ವಾಸ್ ನೋ ಯಂಗೆಸ್ಟ್ ಡಿಸೈನ್ ಕರ್ನಾಟಕ. ಹಾಂ, ಸೊ ದಟ್ ವಾಸ್ ಮೈ ಕೀ ಪಾಯಿಂಟ್ ಆ್ಯಕ್ಚುಲಿ. ಓಕೆ, ಸೊ ಅದನ್ನ ಇಟ್ಕೊಂಡು ಐ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ರಿಸರ್ಚ್. ಟೆಂತ್ ಮುಗಿದ ತಕ್ಷಣ ಐ ಸ್ಟಾರ್ಟೆಡ್ ಮೈ ಡಿಪ್ಲೊಮಾ ಆ್ಯಂಡ್ 2017 ಅಲ್ಲಿ ಐ ಪಾರ್ಟಿಸಿಪೇಟ್ ಇನ್ ಫ್ಯಾಷನ್ ಶೋ ವೇರ್ ಐ ಗಾಟ್ ದಿ ಟೈಟಲ್ ಆಫ್ ಯಂಗೆಸ್ಟ್ ಫ್ಯಾಷನ್ ಡಿಸೈನರ್ ಆಫ್ ಕರ್ನಾಟಕ 2017. ದಟ್ ವಾಸ್ ಮೈ ಡ್ರೀಮ್. ಓಕೆ, ಸೊ ನೀವೂನು ಅಷ್ಟೇನೆ, ನಾನು ಎಲ್ಲರಿಗೂ ಅದೇ ಹೇಳೋದು, ಜಸ್ಟ್ ಫಿಟ್ನೆಸ್ ಈಸ್ ಅ ಪಾರ್ಟ್ ಆಫ್ ಲೈಫ್ ಅಷ್ಟೇನೆ ನಾನು ಮಾಡ್ತಿರೋದ್ರಲ್ಲಿ. ಬಟ್ ದೇರ್ ಆರ್ ಲಾಟ್ ಮೋರ್ ಅದರ್ ಥಿಂಗ್ ವಿಚ್ ಯು ನೀಡ್ ಟು ಫೋಕಸ್. ಯುವರ್ ಫ್ಯಾಮಿಲಿ ಕಮ್ಸ್ ದೇರ್, ಅದಾದಮೇಲೆ ನಿಮ್ಮ ಪ್ಯಾಷನ್ ಆಗಿರ್ಬೋದು, ನೀವು ಜನಕ್ಕೆ ಏನು ಹೆಲ್ಪ್ ಮಾಡ್ತಿದ್ದೀರಾ, ನೀವು ಜನಕ್ಕೆ ಹೆಂಗೆ ನಿಮ್ಮ ಪರ್ಪಸ್ನ ಸರ್ವ್ ಮಾಡ್ತಿದ್ದೀರಾ ಅನ್ನೋ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದೊಂದು ಕಾರಣಕ್ಕೆ ಇವತ್ತು ಐ ವಾಸ್ ರಿಯಲಿ ಎಕ್ಸೈಟೆಡ್ ಟು ಮೇಕ್ ಯು ಗೈಸ್ ಮೀಟ್ ದಿಸ್ ಇಸ್ ಗೈ. ಓಕೆ, ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರ ಇನ್ನ 19 ಇಯರ್ಸ್ ಅಲ್ಲ, 19 ಇಯರ್ಸ್ ಈಸ್ ಅ ಸೆಲೆಬ್ರಿಟಿ ಡಿಸೈನರ್ ಆ್ಯಂಡ್ ಈಸ್ ಗಾಟ್ ಲಾಂಗ್ ವೇ ಟು ಗೋ. ಆ್ಯಂಡ್ ಈಸ್ ಸೂನ್ ಗೋಯಿಂಗ್ ಟು ಸ್ಟಾರ್ಟ್ ಇಸ್ ಓನ್ ಬ್ರ್ಯಾಂಡ್. ಈಸ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕ್ ಆನ್ ದ್ಯಾಟ್, ಬಟ್ ಸೂನ್ ಅವ್ರ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದ ತಕ್ಷಣನೇ ಐ ವಿಲ್ ಪುಟ್ ಲಿಂಕ್ಸ್ ಇನ್ಸ್ಟಾಗ್ರಾಮ್ ಒಳಗಡೆ ಆ್ಯಡ್ ಮಾಡ್ತೀನಿ. ಈಸ್ ಬಾಂಬಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಜಸ್ಟ್ ನಾವು ಮನೆಗೆ ಬಂದೆ, ಒಂದು ಸ್ವಲ್ಪ ಹೊತ್ತಾಯಿತು, ಒಂದು 5 ನಿಮಿಷ ಆಯಿತು. ಹಂಗೇನೆ ಒಂದು ಸ್ವಲ್ಪ ಅಪ್ಲೋಡಿಂಗ್ ಎಲ್ಲ ಮಾಡಬೇಕಾಗಿತ್ತು. ಸೊ ಅಪ್ಲೋಡ್ಗೆ ಹಾಕಿ 7:10 ಈಗ 8:30 ಅಷ್ಟೊತ್ತಿಗೆ ನಾನು ಕಿರಣ್ ಜಿಮ್ಗೆ ಹೋಗೋಣ ಅಂತಂದ್ಬಿಟ್ಟು ಸ್ಕೆಚ್ ಹಾಕಿದ್ದೀರಿ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಸುಸ್ತಾಗಿ ಹೋಗಿದೆ, ನಿದ್ದೆ ಬರ್ತಿದೆ, ಕೆಳಗಡೆ ಹೋಗಿದೆ ಅಪ್ಪನ ಮಾತಾಡ್ಸೋಣ ಅಂತಂದ್ಬಿಟ್ಟು. ಸೊ ಅಲ್ಲೂ ಹೋಗಿ ಹಂಗೆ ಮಾತಾಡ್ತಾ ಹಂಗೆ ಬೆಡ್ ಮೇಲೆ ಹಂಗೆ ಮಲ್ಕೊಂಬಿಟ್ಟಿದೆ. ಬಟ್ ಯಾ, ಇನ್ನೊಂದೇನು ಅಂದರೆ ಜಸ್ಟ್ ಪಾಸಿಟಿವ್ ನೇ ತೋರಿಸೋದಕ್ಕಿಂತ ಆದಷ್ಟು ಎಲ್ಲನೂ ತೋರಿಸಿದ್ರೆ ಒಂದು ಸ್ವಲ್ಪ ಬೆಟರ್. ಬಟ್ ಎಷ್ಟೊಂದು ಜನ ಅನ್ಕೊತಾರೆ, ಓ ಗುರು ಇವ್ನ ಲೈಫ್ ಸಕ್ಕತ್ತಾಗಿದೆ ಅಂತಂದ್ಬಿಟ್ಟು. ನನ್ನ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ, ಇಲ್ಲ ಅಂದರೆ ಏನು ಮಜಾ ಇರುತ್ತೆ ಹೇಳಿ. ಸೊ ಅದೇ ರೀತಿ ಒಂದಷ್ಟು ಟೈಮ್ ಸುಸ್ತಾಗುತ್ತೆ, ಒಂದಷ್ಟು ಟೈಮು ತುಂಬ ಟಯರ್ಡ್ ಅಂತ ಅನಿಸುತ್ತೆ. ಇವಾಗ ನೋಡಿ ಒಂದು ಸ್ವಲ್ಪ ಫುಲ್ ಲೇಜಿ ಬಮ್ ಥರ ಹಂಗೆ ಬಿದ್ದಿದ್ದೀನಿ. ಯಾ, ಪಿಂಕ್ ಬೆಡ್ಶೀಟ್, ಏನು ಮಾಡೋಕ್ಕಾಗಲ್ಲ, ಐ ಲವ್ ಪಿಂಕ್. ಆ್ಯಂಡ್ ಇನ್ನೂ ಒಂದು 1 ಅವರ್ ಟೈಮ್ ಇದೆ, ಅದುವರೆಗೂ ಟೈಮ್ ಪಾಸ್ ಮಾಡಿ ಒಂದು ಸ್ವಲ್ಪ ಲೈಟಾಗಿ ವೀಡಿಯೋಸ್ ವಾಚ್ ಮಾಡಿ, ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ತೊಗೊಂಡು ಆಮೇಲೆ ವರ್ಕೌಟ್ ಮಾಡಿ, ದೆನ್ ಐ ವಿಲ್ ಬಿ ಎಂಜಾಯಿಂಗ್ ಮೈ ಸಂಡೇ. ಇನ್ನೇನು ಮಿಕ್ಕಿಲ್ಲ ಟೈಮು, ಆಬ್ವಿಯಸ್ಲಿ 7:30, 7:10 ಹತ್ತಿರ ಆಗ್ತಿದೆ. ಬಟ್ ಯಾ, ಸುಸ್ತಾಗಿದೆ. ಬಟ್ ಇವತ್ತು ಇನ್ನೂ ಯಾವುದೇ ರೀತಿಯಾದ ಎಕ್ಸ್ಟ್ರಾ ವ್ಲಾಗ್ಸ್ನ ಮಾಡೋದಕ್ಕಾಗಲ್ಲ. ಸೊ ಚಿಕ್ಕ ವ್ಲಾಗ್ ಆಗಿದ್ರೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಲೈಕ್ ಮಾಡಿದ್ರೆ ಮರೆಯಕ್ಕೆ ಹೋಗ್ಬಿಡಿ, ಮತ್ತು ಚಾನಲ್ ಸೂಪರಾಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ವೆನ್ ಎವರ್ ಯು ಆರ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಫಿಟ್ ಕನ್ನಡಿಗ ಸೈನಿಂಗ್ ಆಫ್. ಎಲ್ಲರಿಗೂ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಇವತ್ತು ನಾನು ಸಾಗರ್ನ ಏನು ಮೀಟ್ ಮಾಡಿದೆ, ಹೀ ಈಸ್ ರಿಯಲಿ ಅಮೇಝಿಂಗ್ ಗೈ ಅಂತ ಅಂದರೆ, ಚಿಕ್ಕ ವಯಸ್ಸೊಳಗಡೆನೇ ಅವ್ರು ಏನು ಮಾಡಬೇಕು ಅಂತಂದ್ಬಿಟ್ಟು ನಿಜವಾಗ್ಲೂ ಗೊತ್ತಿತ್ತು. ಐ ನೋ ಐ ಆಮ್ ಗಿವಿಂಗ್ ಇಮ್ ರೆಸ್ಪೆಕ್ಟ್ ಬಿಕಾಸ್ ಈ ಡಿಸರ್ವ್ಸ್ ಇಟ್. ಸೊ ನಿಜವಾಗ್ಲೂ ಎಷ್ಟೊಂದು ಅಚೀವ್ಮೆಂಟ್ಸ್ನ ಅಚೀವ್ ಮಾಡಿದ್ದಾರೆ ಅವರು. ಸೊ ಅವರಿಂದ ಇನ್ಸ್ಪಿರೇಷನ್ ತೊಗೊಂಡು ನೀವೂ ಹೆಂಗಾಗಿ ನೀವೇನಾದರೂ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ, ಅವರಿಂದ ಇನ್ಸ್ಪೈರ್ ಆಗಿ ಅವ್ರನ್ನ ಪಿಂಗ್ ಮಾಡಿ ಅವ್ರಿಗೆ ಅವರಿಂದ ಏನಾದ್ರು ಹೆಲ್ಪ್ ಬೇಕಾಗಿತ್ತು, ಒಂದು ಸ್ವಲ್ಪ ಮೋಟಿವೇಶನ್ ಬೇಕಾಗಿತ್ತು, ಏನು ಆ್ಯಕ್ಚುಲಾಗಿ ಅವರು ಮೋಟಿವೇಶನ್ ಆಗಿ ತೊಗೊಂಡು ಅವ್ರ ಡ್ರೀಮ್ನ ಅಚೀವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಂತ ಇದ್ರೆ ಅವ್ರನ್ನ ಪಿಂಗ್ ಮಾಡಿ. ಈಸ್ ರಿಯಲಿ ಅಮೇಝಿಂಗ್ ಐ, ಹಿಲ್ ಹೆಲ್ಪ್ ಯು ಔಟ್. ಅದರ ಜೊತೆ ಆ್ಯಂಡ್
I would love to say each and every single one of you, whoever is watching, thank you so much for watching. ಅದರ ಜೊತೆ ಹೂವೆವರ್ ವೆರ್ ಪಾರ್ಟ್ ಆಫ್ ದಿಸ್ ವ್ಲಾಗ್, ಎಷ್ಟೊಂದು ಜನ ಬ್ಲಾಗ್ ಒಳಗಡೆ ಪಾರ್ಟ್ ಆಗಿದ್ರು, ಅರುಣ್ ಆಗಿರಲಿ ಇಲ್ಲ ಅಂತಂದರೆ ರಕ್ಷಿತ್ ಆಗಿರಲಿ, ಎಷ್ಟೊಂದು ಜನ ಇದ್ರು, ಟೀಮ್ ಫ್ಲೈ ಫ್ಯಾಷನ್ ಎಲ್ಲರಿದ್ರು, ಮೂರ್ತಿ ಆಮೇಲೆ ಚೇತನ್ ಕಿರಣ್ ಆಮೇಲೆ ಸಾಗರ್ ಎಲ್ಲರೂ ಇದ್ರು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ವ್ಲಾಗ್ ಆ್ಯಂಡ್ ಐ ರಿಯಲಿ ಹೋಪ್ ಟು ಹ್ಯಾವ್ ಯು ಬ್ಯಾಕ್ ಸೂನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿರ್ಮಿಸ್ತೀನಿ. ಬೈ.